ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಟಫ್ ರೂಲ್ಸ್ ಜಾರಿಯಾಗಿದೆ. ಈ ನಿಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಅವಕಾಶ ಮಾಡ್ಕೊಟ್ಟಿದೆ. ಆದರೆ ಕೋವಿಡ್ ನಿಯಮವನ್ನು ಮರೆತು ಮಾರ್ಕೆಟ್ನಲ್ಲಿ ಜನಸಂದಣಿ ಇವತ್ತು ಕೂಡ ಹಾಗೆ ಇತ್ತು. ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಟಫ್ ರೂಲ್ಸ್ ಜಾರಿಯಾಗಿದೆ. ಬೆಳಗ್ಗೆ 6 ರಿಂದ 9 ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಟೈಮ್ ಚೇಂಜ್ ಆಗಿದೆ. 10 12 ಗಂಟೆ ಇತ್ತು, ಅದನ್ನ 9 ಗಂಟೆ ಮಾಡ್ಕೊಟ್ಟಿದೆ. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ಮಾರ್ಕೆಟ್ ನಲ್ಲಿ ಜನಸಂದಣಿ ಅಂದ್ರೆ ಗಮನಿಸಬೇಕು. ಇವತ್ತು 9 ಗಂಟೆಯಿಂದ ಇವತ್ತು ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ರವರೆಗೆ ಕಂಪ್ಲೀಟ್ ಲಾಕ್ ಡೌನ್. ಅಂದ್ರೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಗಳು ಯಾವುದು ಕೂಡ ಓಪನ್ ಇರೋದಿಲ್ಲ. ಕಂಪ್ಲೀಟ್ ಕರ್ಫ್ಯೂ ಇದೆ. ಹಾಗಾಗಿ ಎರಡು ದಿನಕ್ಕೆ ಬೇಕಾಗುವಂತ ರೀತಿಯಲ್ಲಿ ದಿನಸಿ ಪದಾರ್ಥಗಳನ್ನು ಖರೀದಿ ಮಾಡೋಕೆ ಜನ ಸೇರಿರುವಂತದ್ದು ಈ ಸಮಯದಲ್ಲಿ ಓಕೆ ಒಪ್ಕೊಳ್ಳೋಣ. ನೀವು ಖರೀದಿ ವಸ್ತು ಏನೋ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಬಂದಿದ್ದೀರಾ ಮಾರ್ಕೆಟಿಗೆ ಅಂತ, ಮಾಸ್ಕ್ ಹಾಕ್ಕೊಳ್ಬೇಕು, ಸಾಮಾಜಿಕ ಅಂತರ ಇರಬೇಕಾಗುತ್ತೆ. ಆದರೆ ಈ ಸಮಯದಲ್ಲೂ ಕೂಡ ಕೊರೋನಾ ನಿಯಮವನ್ನು ಜನಗಳು ಮರೆತು ಬಿಟ್ಟಿದ್ದಾರೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಕೋವಿಡ್ ನಿಯಮ ಏನಿದೆ ಅದನ್ನೇ ಮರೆತು ಬಿಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ಜನಸಂದಣಿ ಜೊತೆಗೆ ಗುಂಪು ಕೂಡ್ಕೊಂಡು ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಧರಿಸಲೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿನಿಂದ ಟಫ್ ರೂಲ್ಸ್ ಬೆಳಗ್ಗೆ 6 ರಿಂದ 9 ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಮಾಡ್ಕೊಟ್ಟಿತ್ತು. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ಮಾರ್ಕೆಟ್ನಲ್ಲಿ ಜನಸಂದಣಿ ಹಾಗೇ ಇದೆ. ಇವತ್ತು ಕೂಡ ಎರಡು ದಿನಕ್ಕೆ ಬೇಕಾಗುವಷ್ಟು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕಂತ ಮಾರ್ಕೆಟಲ್ಲಿ ಜನಸಂದಣಿ. ಖರೀದಿ ವೇಳೆ ಕೋವಿಡ್ ನಿಯಮ ಮರ್ತಿದ್ದಾರೆ ಜನಗಳು. ಅದು ಗಮನಿಸಬೇಕಾದಂಥ ವಿಚಾರ. ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಇಲ್ಲದೆ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದೆ. ಅಲ್ಲಿ ಮಾಸ್ಕ್ ಹಾಕಲೇ ಇಲ್ಲ, ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ, ಕೋವಿಡ್ ನಿಯಮವನ್ನು ಉಲ್ಲಂಘನೆ. ನಗರದ ಮಲ್ಲಿಕಟ್ಟೆ ಮಾರ್ಕೆಟ್ನಲ್ಲಿ ಜನರ ಗುಂಪು. ನಂತರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಇದು. ಪಾಲಿಕೆ ಅಧಿಕಾರಿಗಳು ಬರ್ತಾರೆ, 9 ಗಂಟೆ ಹೊತ್ತಿಗೆ ಮಾರ್ಕೆಟನ್ನು ಬಂದ್ ಮಾಡಲು ಆದೇಶವನ್ನು ಮಾಡ್ತಾರೆ. ಎಚ್ಚೆತ್ಕೊಂಡಂತಹ ಪಾಲಿಕೆ ಅಧಿಕಾರಿಗಳು ಮಾರ್ಕೆಟನ್ನು ಬಂದ್ ಮಾಡೋಕ್ಕೆ ಆದೇಶವನ್ನು ಕೊಡ್ತಾರೆ. ನಗರದ ಮಲ್ಲಿಕಟ್ಟೆ ಮಾರ್ಕೆಟ್ನಲ್ಲಿ ಜನರ ಗುಂಪಾಗಿರುವಂಥದ್ದು. ಮಾರುಕಟ್ಟೆಯಲ್ಲಿ ಜನಸಂದಣಿ ಕಂಡ ಪಾಲಿಕೆ ಅಧಿಕಾರಿಗಳು ನಂತರ ಎಚ್ಚೆತ್ಕೊಳ್ಳುತ್ತಾರೆ. ಪಾಲಿಕೆ ಅಧಿಕಾರಿಗಳು 9 ಗಂಟೆ ಒಳಗಾಗಿ ಮಾರ್ಕೆಟ್ಗಳನ್ನು ಬಂದ್ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ. ಅಲ್ಲೇನಾಗಿದೆ ಪಾಲಿಕೆ ಅಧಿಕಾರಿಗಳು ಅಲ್ಲಿ ಜನಸಂದಣಿ ಹೇಗಿದ್ದೀಗ ದೃಶ್ಯ ಪ್ಲೇ ಆಗ್ತಾ ಇದೆ, ಆಗ್ತಾ ಇದ್ದೀವಿ ನೋಡಿ. ಮತ್ತೆ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಓಪನ್, ಅಲ್ಲಿವರೆಗೆ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡ್ಲಿಕ್ಕಿಲ್ಲ. ಅಂಗಡಿ ಓಪನ್ ಇದ್ರೆ ಜನ ಬಂದೇ ಬರ್ತಾರೆ, ಅದಕ್ಕೆ ನೀವು ಅಂಗಡಿಯನ್ನು ಕ್ಲೋಸ್ ಆಗಬೇಕು. ಸರ್ಕಾರದ ಆದೇಶ, ಜಿಲ್ಲಾಡಳಿತ ಆದೇಶವನ್ನು ಪಾಲಿಸಬೇಕಾಗ್ತದೆ. ಎಲ್ಲ ಅಂಗಡಿಯನ್ನು ಕ್ಲೋಸ್ ಮಾಡಿ, ಎಲ್ಲ ಚಟ್ಟಿ ಸರ್ಕಾರಿ ಅಂಗಡಿ ಅವ್ರೆ, ನಿಮ್ಗೆ ನಿಮಗೆ ಪ್ರತ್ಯೇಕವಾಗಿ ಹೇಳ್ಬೇಕಾ? ನೋಡಿ, ನಾವೇನು ನೀವು ಅಂಗಡಿ ಇದ್ದ ಸೀದಾ ವಿಜಯ ಮಾಡಿ ನಿಮ್ಮಲ್ಲಿ ಅಪಾಯ ಮಾಡ್ತೇವೆ. ನಿಮಗೆ ನಾವೇನು ಎಚ್ಚರಿಕೆ ಹೇಳುವುದಿಲ್ಲ, ಇನ್ನು ಬಾಯಿ ಮಾತಿಂದ ಹೇಳುವುದಿಲ್ಲ. ನಿಮಗೆ ನಾವು ಸೀದಾ ಅಂಗಡಿಯನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅಂತ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತೇವೆ. ಇನ್ನು ಏನು ಬರೋರೇನು ಕಣ್ಣು ತೋರ್ಸ್ಕೊಂಡಿರ್ತೀರಾ ನೀವು? ಹೆಚ್ಚಿನ ಮಾರ್ಕೆಟ್ಗಳು ಎಲ್ಲ ಬಂದಾಗಿದ್ದಾವೆ. ಬಂದ್ ನೋಡಿ ಅವ್ರಿ ಅಂಗಡಿಯನ್ನೆಲ್ಲ ಬಂದ್ ನೋಡಿ, ಬಂದ್ ನೋಡಿ. ಇನ್ನು ಮುಂದಕ್ಕೆ ಇವತ್ತು ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ನಾನು 9 ಗಂಟೆ ಒಳಗೆ ಅಂಗಡಿ ಬರುತ್ತೆ, ನಾವು ನಿಮ್ಮನ್ನು ವಿಡಿಯೋ ಮಾಡಿ ನಾವು ಕಂಪ್ಲೇಂಟ್ ಮಾಡ್ತೇವೆ ನಿಮ್ಮ ಮೇಲೆ.